ಬಿಜೆಪಿ ಬಿಟ್ಬಿಡ್ತಾರೆ ಸುರೇಶ್ ಗೌಡರು ಒಳಸಂಚು ರೂಪಿಸಿ ಮೋಸ ಮಾಡಿ ಲೀಡರ್ಗಳು ಸೋಲಿಸಿದ್ರೆ ಹೊರತು ತುಮಕೂರು ಜಿಲ್ಲೆ ನಾಯಕರುಗಳು ನನ್ನ ಸೋಲಿಸಿದ್ರೆ ಹೊರತು ಜನ ನನ್ನ ಸೋಲಿಸ್ತಿಲ್ಲ ಮಾಧುಸ್ವಾಮಿ ಅವರು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ್ಮೇಲೆ ಸರಿಯಾಗಿ ಅದನ್ನ ನೀರನ್ನ ತುಂಬಿಸ್ಕೊಡ್ಲಿಲ್ಲ ಕೆರೆಗೆ ಅಂತೇಳಿ ಆ ಬೇಸರದ ಮೇಲೆ ನಾನು ರಾಜೀನಾಮೆ ಕೊಟ್ಟೆ ಲಿಂಗಾಯತ ಓಟು ಎಲ್ಲ ಒಂದ್ ಕಡೆ ಸುರೇಶ್ ಗೌಡರಿಗೆ ಸಿಗಬಾರದು ಅನ್ನೋ ಒಂದು ಗೌರಿಶಂಕರ್ ಮೇಲೆ ನಕಲಿ ಬಾಂಡ್ ವಿಚಾರವಾಗಿ ಈ ಕೊರೋನಾ ಲಸಿಕೆ ವಿಚಾರವಾಗಿ ಕಡೆ ಅಲ್ಲಿ ಆರೋಪ ಮಾಡಿದ್ರೆ ಈಗ ಸುಮ್ಮನೆ ಆಗ್ತಾ ಇದ್ದಾರೆ ಅನ್ನೋ ಒಂದು ಮಾತು ವೀಕ್ಷಕರ 2023 ರ ಚುನಾವಣೆ ಬಹಳ ರಂಗೇ ಇರ್ತಾ ಇದೆ ಅದರಲ್ಲೂ ಕೂಡ ತುಮಕೂರು ಗ್ರಾಮಾಂತರದಲ್ಲಿ ರಾಜಕೀಯ ಅಂತ ಬಂದ್ರೆ ಸುರೇಶ್ ಗೌಡರ ಒಂದು ಪಡೆ ಬಹಳ ಸಜ್ಜಾಗಿ ನಿಂತಿರುವಂತದ್ದು ಸರ್ ಚುನಾವಣೆ ಅನ್ನೋ ವಿಚಾರಕ್ಕೆ ಬಂದಾಗ ಈಗಾಗಲೇ ಗೂಳೂರಿನಲ್ಲಿ ಒಂದು ಕಚೇರಿಯನ್ನ ನಿರ್ಮಾಣ ಮಾಡಿದಿರಾ ಈ ಕಚೇರಿ ನಿರ್ಮಾಣ ಮಾಡಿರುವಂತ ಉದ್ದೇಶ ಏನು ಸರ್ ಬಡವರಿಗೆ ಇನ್ನೂ ಹತ್ರ ಸಿಕ್ಕಬೇಕು ಅಂತೇಳಿ ನಮ್ಮ ಆಫೀಸು ನಾನು ಬಿಜೆಪಿ ಪಕ್ಷ ಸೇರ್ಕೊಂಡಾಗಲಿಂದನೂ ಸರಸ್ವತಿಪುರಮಲ್ಲಿ ನಮ್ಮ ಆಫೀಸ್ ಇತ್ತು ಆದರೆ ಸ್ವಂತ ಒಂದು ಜಾಗದಲ್ಲಿ ಆಫೀಸ್ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಇತ್ತು ತುಮಕೂರು ಅದು ಟೌನಲ್ಲಿರಿ ಆಫೀಸು ನಾವು ಗ್ರಾಮಾಂತರದಲ್ಲೇ ಒಂದು ಆಫೀಸ್ ಮಾಡಬೇಕು ಅಂತೇಳಿ ಬಹಳ ದಿನಗಳಿಂದ ನಮ್ಮ ಕಾರ್ಯಕರ್ತರ ಅಭಿಲಾಷೆ ಇತ್ತು ಅಪೇಕ್ಷೆ ಇತ್ತು ಆಸೆ ಇತ್ತು ಅದಕ್ಕೆ ನಾವು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಆಫೀಸ್ ಮಾಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ನಿರ್ಣಯ ಮಾಡಿ ಅಲ್ಲಿ ಕಾರ್ಯಾಲಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಎಲ್ಲ ಒಂದ್ ಕಡೆ ಸರ್ ಬಿಜೆಪಿ ಬಿಟ್ಬಿಡ್ತಾರೆ ಸುರೇಶ್ ಗೌಡರು ಅನ್ನೋದು ಇನ್ನೂ ಕೂಡ ಗ್ರಾಮಾಂತರ ಜನದಲ್ಲಿ ಗೊಂದಲವನ್ನೇ ಶುರುವಾಗಿರುವಂತದ್ದು ಎಲ್ಲ ಒಂದ್ ಕಡೆ ನೀವು ಎಷ್ಟೇ ಬಾರಿ ತೆರೆ ಹೇಳಿದ್ರು ಕೂಡ ಇದೆಲ್ಲೋ ಕೂಡ ನಿಲ್ತಾ ಇಲ್ಲ ಅಪಪ್ರಚಾರವನ್ನೊಂದು ಶುರು ಮಾಡ್ತಾ ಇದ್ದಾರೆ ನಾನು ಬೇಸಿಕ್ ಆಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿದಂಥವನು ಸುಮಾರು ಬಿಜೆಪಿಯ ನನ್ನ ಒಡನಾಟ ಸುಮಾರು 30 ವರ್ಷದ ಒಂದು ಒಡನಾಟ ಅಂದರೆ 1995ರಲ್ಲೇ ಎಬಿವಿಪಿ ಸಪೋರ್ಟ್ ತಗೊಂಡು ನಾನು ಸಿಂಡಿಕೇಟ್ ಸದಸ್ಯ ಆಗಿದ್ದವನು ಅದರಿಂದ 95ರಿಂದ ಇಲ್ಲಿವರೆಗೂ ಕೂಡ ನಾನು ಯಾವುದೇ ಒಂದು ಪಕ್ಷವನ್ನು ಬದಲಾವಣೆ ಮಾಡಿಲ್ಲ ನನ್ನ ರಕ್ತದ ಕಣಕಣನೂ ಬಿಜೆಪಿ ಈ ತುಮಕೂರು ಗ್ರಾಮಾಂತರದಲ್ಲಿ ಹಳ್ಳಿ ಹಳ್ಳಿಗೆ ಪ್ರವಾಸ ಮಾಡಿ ಪ್ರತಿ ರೈತರ ಮನೆಗೆ ಹೋಗಿ ಅವ್ರ ಕಷ್ಟಗಳನ್ನು ಅವ್ರ ಮನೆ ಮಗನಾಗಿ ಕೆಲಸ ಮಾಡಿ ಇಲ್ಲಿ ಸೇವೆ ಮಾಡಿರುವಂಥವನು ಸೇವೆಯೇ ನನ್ನ ಧರ್ಮ ಅಂದ್ಕೊಂಡು ಕೆಲಸ ಮಾಡಿದವನು ರಾಜಕೀಯ ಕ್ಷೇತ್ರ ಅಂತ ಹೇಳಿದ್ರೆ ಸೇವಾ ಕ್ಷೇತ್ರ ಏನು ಅಪೇಕ್ಷೆ ಇಲ್ಲದಲ್ಲೇ ಸೇವೆ ಮಾಡಿದವನು ಸೋತ ಮೇಲೂ ಕೂಡ 2004ರಲ್ಲಿ ಎಲೆಕ್ಷನ್ ಸೋತ ಮೇಲೂ ಕೂಡ ಈ ಕ್ಷೇತ್ರದ ಜನರ ಜೊತೆ ಒಡನಾಟ ಇಟ್ಕೊಂಡು ಈ ಭಾಗದ ಸಮಸ್ಯೆಗಳನ್ನು ಅರ್ತ್ಕೊಂಡು 2008ರಲ್ಲಿ ಕ್ಷೇತ್ರ ಮರುವಿಂಗಣೆ ಆದಮೇಲೆ ಈ ಕ್ಷೇತ್ರಕ್ಕೆ ಬಂದು ಯಡಿಯೂರಪ್ಪನವರ ಆಶೀರ್ವಾದದಿಂದ ಹೆಬ್ಬೂರುಗೂಡು ಏತ ನೀರಾವರಿ ಅನುಷ್ಠಾನ ಮಾಡಿ ಪ್ರತಿ ರೈತನಿಗೆ ಒಂದು ಟ್ರಾನ್ಸ್ಫಾರ್ಮರ್ ಕೊಟ್ಟು ಪ್ರತಿಯೊಂದು ಕೆರೆಕಟ್ಟೆಗಳನ್ನು ಅಭಿವೃದ್ಧಿ ಮಾಡಿ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ಈ ಭಾಗದಲ್ಲಿ ಜನಗಳ ಸೇವೆ ಮಾಡಿ ಆಶೀರ್ವಾದ ಪಡ್ಕೊಂಡು ಇಲ್ಲಿ ರಾಜಕಾರಣ ಮಾಡ್ತಿರೋನು ಇಂದ ಬಿಜೆಪಿಯನ್ನು ಬಿಡುವಂಥ ಪ್ರಶ್ನೆ ಇಲ್ಲ ಸರ್ ಈಗ ತುಮಕೂರು ಗ್ರಾಮಾಂತರಕ್ಕೆ ತುಮಕೂರು ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನ ನಿಮಗೂ ಸಿಕ್ಕಿತ್ತು ಹಾಗೆ ನಿಮ್ಮ ಬೆಂಬಲಿಗರಿಗೂ ಕೂಡ ಸಿಕ್ಕಿತ್ತು ಇಲ್ಲ ಒಂದು ಕಡೆ ಇಬ್ಬರು ಕೂಡ ರಾಜೀನಾಮೆ ಕೊಟ್ಟರೆ ತುಮಕೂರು ಗ್ರಾಮಾಂತರಕ್ಕೆ ಇದು ನಷ್ಟ ಆಗಲಿಲ್ವಾ ಅಂತ ಅಲ್ಲ ಈಗಲೂ ಕೂಡ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಹೆಬ್ಬಾಕ ರವಿ ಅವರೇ ಇಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿರೋರು ಅವರು ಕೂಡ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದವರು ನಾನು MLA ಆದಮೇಲೆ ಅದರಿಂದ ತುಮಕೂರು ಜಿಲ್ಲಾ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ 224 ಕ್ಷೇತ್ರಕ್ಕೆ ಕೊಡೋಷ್ಟು MLAಗಳಿದ್ದಾರೆ MPಗಳಿದ್ದಾರೆ ಅಂದರೆ ನಾಯಕತ್ವ ಇಲ್ಲಿ ಬೆಳೆಸಿದ್ದೇನೆ ನಾನು ಒಬ್ಬನೇ ಬೆಳಿಬೇಕು ಅಂತ ಇಲ್ಲ ನಮ್ಮಲ್ಲಿ ಇವತ್ತು ನೋಡಿ ನಾನು ಈ ಕ್ಷೇತ್ರಕ್ಕೆ ಬಂದಮೇಲೆ 7 ಜಿಲ್ಲಾ ಪಂಚಾಯಿತಿಗೆ 7 ಜಿಲ್ಲಾ ಪಂಚಾಯಿತಿ ಬಿಜೆಪಿ ಗೆಲ್ತು 10 ವರ್ಷದಿಂದ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಬಿಜೆಪಿ ಕೈಯಲ್ಲಿ ಇಡ್ತದಲ್ಲೇ ಇದೆ ಗ್ರಾಮ ಪಂಚಾಯಿತಿಗಳು 35 ಗ್ರಾಮ ಪಂಚಾಯಿತಿಯಲ್ಲಿ 32 ಪಂಚಾಯಿತಿ ಬಿಜೆಪಿ ಹಿಡಿತದಲ್ಲೇ ಇದೆ VSSN ನಮ್ಮ ಹಿಡಿತದಲ್ಲಿದೆ ಇವತ್ತು ಆಲ್ ಇಂಡಿಯಾ ನಮ್ಮ ಹಿಡಿತದಲ್ಲಿದೆ APMC ನಮ್ಮ ಹಿಡಿತದಲ್ಲಿದೆ ಪ್ರತಿಯೊಂದು ಕಾರ್ಯಕರ್ತನಿಗೂ ಇಲ್ಲಿ ಅಧಿಕಾರ ಸಿಕ್ಕಿದೆ ಅಂದರೆ ಇಲ್ಲಿ ನಾಯಕತ್ವದ ಗುಣ ಇದೆ ಅದರಿಂದ ಎಲ್ಲೋ ನನ್ನ ಚುನಾವಣೆಯಲ್ಲಿ ಸಂಚು ರೂಪಿಸಿ ಮೋಸ ಮಾಡಿ ಒಳಸಂಚು ರೂಪಿಸಿ ಮೋಸ ಮಾಡಿ ಲೀಡರ್ಗಳು ಸೋಲಿಸಿದ್ರೆ ಹೊರತು ತುಮಕೂರು ಜಿಲ್ಲೆಯ ನಾಯಕರುಗಳು ನನ್ನ ಸೋಲಿಸಿದ್ರೆ ಹೊರತು ಜನ ನನ್ನ ಸೋಲಿಸ್ತಿಲ್ಲ ಜನರ ಆಶೀರ್ವಾದ ನನಗೆ ಹೈಯೆಸ್ಟೇ ಕೊಟ್ಟಿದ್ದಾರೆ ಈ ಸಲಿ ಚುನಾವಣೆಯಲ್ಲೂ ಕೂಡ ಅದರಿಂದ ಸೋತೆ ಅಂದ ತಕ್ಷಣ ನಾನು ಹತಾಶ ಆಗೋನಲ್ಲ ಅದರಿಂದ ಜನಗಳ ನಿರ್ಧಾರ ನನ್ನೇ ಗೆಲ್ಲಬೇಕು ಅನ್ನೋದಿತ್ತು ಆದರೆ ಒಳಸಂಚಿನಿಂದ ಸೋಲಾಗಿರ್ಬೋದೇ ಹೊರತು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ನಾಯಕತ್ವದ ಗುಣ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ನಾಯಕತ್ವದ ಗುಣ ಇದೆ ನಮ್ಮ ನಾಯಕತ್ವ ಗುಣ ಇರೋದ್ರಿಂದ ಲಕ್ಷ್ಮೀಶ್ ಇರ್ಬೋದು ಹೆಬ್ಬಾಕ ರವಿ ಇರ್ಬೋದು ಯಾರೇ ಒಬ್ಬರು ಇಲ್ಲಿ ನಾಯಕತ್ವಗಳನ್ನು ಬೆಳೆಸಿರುವಂಥ ಶಕ್ತಿ ಇಲ್ಲಿರುವಂಥ ಕಾರ್ಯಕರ್ತರಿಗಿದೆ ಅದರಿಂದ ಅದರಿಂದ ಹೆಬ್ಬಾಕ ರವಿಯವರಾಗಿರೋದು ನಮ್ಮೆಲ್ಲರಿಗೂ ಸಂತೋಷ ಇದೆ ಅದರಿಂದ ನಾವೆಲ್ಲರೂ ಸಹಕಾರ ಮಾಡ್ತೇವೆ ತುಮಕೂರು ಜಿಲ್ಲೆಯಲ್ಲಿ 11 ವಿಧಾನಸಭಾ ಕ್ಷೇತ್ರದಲ್ಲಿ 11 ವಿಧಾನಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಕ್ಷ ಬಸವರಾಜ ಬೊಮ್ಮಾಯಿ ನಾಯಕತ್ವದಲ್ಲಿ ನಾವು ಗೆಲ್ತೇವೆ ಸರ್ ಈಗ ತುಮಕೂರು ಗ್ರಾಮಾಂತರ ರಾಜಕೀಯ ಅಂತ ತಗೊಂಡ್ರೆ ಒಕ್ಕಲಿಗರ ಪ್ರಾಬಲ್ಯ ಇರ್ಬೋದು ಲಿಂಗಾಯತರ ಪ್ರಾಬಲ್ಯ ಇರ್ಬೋದು ಹಿಂದುಳಿದವರ ಪ್ರಾಬಲ್ಯ ಇರ್ಬೋದು ಆದರೆ ಲಿಂಗಾಯತರ ಓಟು ಎಲ್ಲ ಒಂದು ಕಡೆ ಸುರೇಶ್ ಗೌಡರಿಗೆ ಸಿಗಬಾರ್ದು ಅನ್ನೋ ಒಂದು ಇದು ಅಪಪ್ರಚಾರ ನಡೀತಾ ಇದೆ ಅದು ನೀವು ಮಾಧ್ಯಮದವರು ಸೃಷ್ಟಿ ಮಾಡ್ತಿರೋದು ಲಿಂಗಾಯತ ಸಮಾಜದವರು ಯಾವಾಗಲೂ ಕೂಡ ನನಗೆ 3 ಚುನಾವಣೆಯಲ್ಲೂ ಆಶೀರ್ವಾದ ಮಾಡಿದ್ದಾರೆ
ಅದರಿಂದ ಇಲ್ಲಿ ಯಾವುದೇ ಜಾತಿ ನೋಡಿ ನಾವು ರಾಜಕಾರಣ ಮಾಡೋರಲ್ಲ ಲಿಂಗಾಯತ ಇರಬಹುದು ಹಿಂದುಳಿದವರು ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಒಂದು 1000 ಜನಸಂಖ್ಯೆ ಇರೋರಿಗೂ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರು ಮಾಡಿದೆ ನಾನು ಯಾರಿಗೆ ಗೌರಮ್ಮನ ಅವರು ಜೆಡಿಎಸ್ ಅಲ್ಲಿ ಇದ್ದಾರೆ ಆ ಅಮ್ಮ ಅವರು ಒಂದು ಸಣ್ಣ ಸಮಾಜದಿಂದ ಬಂದಂತ ಹೆಣ್ಣುಮಗು ಆ ಹೆಣ್ಣುಮಗುಗೆ ನಾವು ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರು ಮಾಡಿದ್ದು ಅಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಆ ಶಕ್ತಿ ಇದೆ ಒಬ್ಬ ಕಟ್ಟಕಡೆಯ ವ್ಯಕ್ತಿನೂ ಕೂಡ ಅತ್ಯಂತ ಉನ್ನತ ಸ್ಥಾನಕ್ಕೆ ತಕೊಂಡು ಹೋಗಿ ನಿಲ್ಲಿಸಬಹುದು ಪ್ರಜಾಪ್ರಭುತ್ವಲಿ ಅನ್ನೋದನ್ನ ನಾವು ತುಮಕೂರು ಗ್ರಾಮಾಂತರದಲ್ಲಿ ಮಾಡಿ ನಾವು ತೋರಿಸಿದ್ದೇವೆ ಅದರಿಂದ ಇಲ್ಲಿ ಯಾವುದೇ ಸಮಾಜವನ್ನ ಒಡಕು ಮುಡಿಸುವಂತ ಕೆಲಸಗಳನ್ನು ಮಾಧ್ಯಮದವರು ಮಾಡಬಾರದು ನಮ್ಮ ಕಾರ್ಯಕರ್ತರು ಕೂಡ ಅದರ ಬಗ್ಗೆ ಚಿಕ್ಕಪುಟ್ಟ ಗೊಂದಲಗಳಿದ್ರೂ ಕೂಡ ಅದನ್ನ ನಿವಾರಣೆ ಮಾಡ್ಕೊಳ್ತೀವಿ ನಾವು ಇಲ್ಲ ಒಂದ ಕಡೆ ಶಾಸಕರು ಆರೋಪ ಮಾಡ್ತಾರೆ ನಮ್ಮ ವ್ಯವಸ್ಥೆ ಸರಿಯಿಲ್ಲ ನಮ್ಮ ತಾಲೂಕಿನಲ್ಲಿ ಪೊಲೀಸ್ ಅವರು ನಮ್ಮ ಮಾತನ್ನ ಕೇಳಲ್ಲ ಅಧಿಕಾರಿಗಳು ನಮ್ಮ ಮಾತನ್ನ ಕೇಳಲ್ಲ ಇಲ್ಲ ಒಂದ ಕಡೆ ಸರ್ಕಾರ ಅವರನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದೆ ನಮ್ಮ ರಾಜಕಾರಣಿಗಳು ಅವರಿಗೆ ಪ್ರಭಾವತನವನ್ನ ಬೀರ್ತಾ ಇದ್ದಾರೆ ಅನ್ನುವಂತದ್ದು ಯಾರೋ ಮೂರ್ಖ ಹೇಳಬೇಕಷ್ಟೇ ಯಾವ ನಾವ್ಯಾಕೆ ಜನಗಳಿಂದ ಆಯ್ಕೆ ಮಾಡಿದಂತ ಒಬ್ಬ ಶಾಸಕ ಆಗಿರೋನು ನಾನು ಓದ 2013 ರಲ್ಲಿ ನಮ್ಮ ಸರ್ಕಾರ ಇರಲಿಲ್ಲ ಸಿದ್ದರಾಮಯ್ಯ ಸರ್ಕಾರ ಇತ್ತು ಅವತ್ತೇನಾದ್ರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹೈಯೆಸ್ಟ್ ಹಣ ತಂದಿರೋನು ತುಮಕೂರು ಜಿಲ್ಲೆಯಲ್ಲಿ ಅಂತ ಹೇಳಿದ್ರೆ ಅದು ಜೈಚಂದ್ರ ಅಲ್ಲ ಅದು ರಾಜಣ್ಣ ಅವರಲ್ಲ ಅದು ಸುರೇಶ್ ಗೌಡ ನೀವು ತೆಗೆದು ನೋಡ್ರಿ ಬೇಕಾದ್ರೆ ಇತಿಹಾಸ ತೆಗೆದು ನೋಡ್ರಿ ನೀವು 2013 ರಿಂದ 2018 ರವರೆಗೆ ಎಷ್ಟು ಟ್ರಾನ್ಸ್‌ಫಾರ್ಮರ್ಗಳನ್ನು ಅಳವಡಿಸ್ದೋ ಎಷ್ಟು ಪಿಡಬ್ಲ್ಯೂ ರಸ್ತೆ ಎಷ್ಟು ಕೋಟಿ ರೂಪಾಯಿ ಅನುದಾನದಲ್ಲಿ ಬಂತು ಚೆಕ್ ಡ್ಯಾಮ್ಗಳು ಎಷ್ಟು ಕೋಟಿ ರೂಪಾಯಿ ಅನುದಾನದಲ್ಲಿ ನಮ್ಮ ಭಾಗದಲ್ಲಿ ಚೆಕ್ ಡ್ಯಾಮ್ಗಳನ್ನು ಕೆರೆಗಳನ್ನು ನಿರ್ಮಾಣ ಮಾಡೋದು ಅಂತೇಳಿ ಹೈಯೆಸ್ಟ್ ಹಣ ತಂದೆ ನಾನು ಯಡಿಯೂರಪ್ಪನವರಲ್ಲಿ ಮ್ಯಾಕ್ಸಿಮಮ್ ತಂದ್ರೆ ಇದರಲ್ಲೂ ಕೂಡ ಮ್ಯಾಕ್ಸಿಮಮ್ ಅಲ್ಲ ಅಂದ್ರೂ ಕೂಡ ನಮ್ಮ ಸರ್ಕಾರ ಇಲ್ಲ ಅಂದಾಗ ಕಾಂಗ್ರೆಸ್ ಅವರಿಗಿಂತ ಹೆಚ್ಚಿನ ದಳದವರಿಗಿಂತ ಹೆಚ್ಚಿನ ಅನುದಾನ ಬಿಜೆಪಿ ಅವರು ಯಾರ್ಯಾರು ಶಾಸಕರಾಗಿದ್ದರು ನಾನು ಒಬ್ಬನೇ ಶಾಸಕ ಆಗಿದ್ದು 2013 ರಲ್ಲಿ ಬಿಜೆಪಿ ಇಂದ ನಾನು ಒಬ್ಬನೇ ಶಾಸಕ ಆಗಿದ್ದು ಆದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಸಿದ್ದರಾಮಯ್ಯ ಅವರು ಇರಬಹುದು ಜೈಚಂದ್ರ ಇರಬಹುದು ಅತ್ಯಂತ ಹೆಚ್ಚಿನ ಅನುದಾನವನ್ನು ನನ್ನ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದ್ದಾರೆ ಸರ್ ಈಗ ಹೆಬ್ಬೂರು ಗುಳೂರು ನೀರಾವರಿ ಯೋಜನೆಯಲ್ಲಿ ಮಾಧುಸ್ವಾಮಿ ಅವರನ್ನ ಒಗಳಿದ್ರು ನೀರಾವರಿ ಬರುತ್ತೆ ಅಂತ ಅಂದ್ಕೊಂಡು ಆದರೂ ಕೂಡ ಅದೆಲ್ಲ ಒಂದು ಕಡೆ ವಿಫಲ ಕಾಣ್ತಾ ಇದೆ ಅಂತ ನೋಡಿ ಮೈನರ್ ಇರಿಗೇಷನ್ ಸಚಿವರು ಮುಂಜೆ ಕಾರ್ಜೋಳ ಆಗಿದ್ರು ನಮ್ಮ 2008 ಸರ್ಕಾರದಲ್ಲಿ 2008 ಸರ್ಕಾರದಲ್ಲಿ ಕಾರ್ಜೋಳ ಇದ್ದಾಗ ಈ ಒಂದು ದೇವರ ಕೆರೆಯಲ್ಲಿ ನಾವು ಇಲ್ಲಿ ಕೂತಿದ್ದೇವೆ ಈ ಕೆರೆ ನೀರು ಡಿಸ್ಚಾರ್ಜ್ ಆದರೆ ಎಲ್ಲ ಹೊಲದ ಬಯಲಲ್ಲಿ ಬಿದ್ದುಬಿಡೋದು ಇಲ್ಲಿ ರಾಜಗಾಲುವೆನೇ ಮುಚ್ಚಿಬಿಟ್ಟಿದ್ರು ರೈತರು ಅವರೆಲ್ಲರನ್ನು ವಿಶ್ವಾಸ ಮಾಡಿ 2 ಕೋಟಿ ರೂಪಾಯಿ ಅನುದಾನ ತಂದೆ ನಾನು ಅಂದರೆ ಸಂಪರ್ಕ ಒಂದು ತಡೆಗೋಡೆಗಳನ್ನು ನಿರ್ಮಾಣ ಮಾಡುವಂಥದ್ದು ಈ ಕಾಲುವೆನ ದಾಟ ಹೋಗಬೇಕಾದ್ರೆ ಈ ಪಕ್ಕದ ಜಮೀನ ಆ ಪಕ್ಕದ ಜಮೀನ ಮಧ್ಯೆ ಇದು ಕಾಲುವೆ ಹೋಗಿದೆ ರಾಜಗಾಲುವೆ ಆ ದಾಟಬೇಕಾದ್ರೆ ಜನಗಳಿಗೆ ಅಡಿಕೆ ತಗೊಂಡು ಬರಬೇಕಾದ್ರೆ ರೇಷಿ ಮತ್ತೊಂದು ದಿನನಿತ್ಯದ ಇದನ್ನು ತೋಟದಲ್ಲಿ ಬೆಳೆದಿರುವಂಥ ಇದನ್ನು ತರಕಾರಿಗಳನ್ನು ಸಾಕ್ಸೋಕ್ಕಾಗ್ತಿರಲ್ಲ ಅದಕ್ಕೆ ಅಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡೋದು ಆಮೇಲೆ ಎಲ್ಲ ಕಡೆ ಚೆಕ್ ಡ್ಯಾಮ್ಗಳು ನೀವು ಇಲ್ಲಿಂದ ಹೋದ್ರೆ ದೇವರ ಅಮಾನಿಕೆರೆಯಿಂದ ನಾವು ಹೊರಟ್ರೆ ಅಪ್ ಟು ಸಾಸ್ದವರೆಗೂ ನಾವು ಪಾದಯಾತ್ರೆ ಮಾಡಿದೆ ನಾನು ರಾಜಗಾಲುವೆ ಒಳಗಡೆ ಹೋದೆ ಅಲ್ಲಿ ಹೋಗಿ ಏನೇನು ಸಮಸ್ಯೆಗಳಿದೆ ರೈತರನ್ನು ಮಾತಾಡಿದೆ ರೈತರನ್ನು ಭರವಸೆ ಮೂಡಿಸಿ ಚೆಕ್ ರಾಜಗಾಲುವೆಗಳನ್ನು ತೆರವುಗೊಳಿಸ್ದು ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡ್ದು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡ್ದು 2 ಕೋಟಿ ಅನುದಾನವನ್ನು ಅವತ್ತು ಕೊಟ್ಟಿದ್ರು ಕೆರೆ ಅಭಿವೃದ್ಧಿಗೆ 50 ಲಕ್ಷ ಕೊಟ್ಟಿದ್ರು ಕೋಡಿ ರಿಪೇರಿಗೆ ಹಣ ಕೊಟ್ಟಿದ್ರು ಎಲ್ಲೆಲ್ಲಿ ಡ್ಯಾಮೇಜ್ ಇದೆ ಈ ದೇವರ ಅಮಾನಿ ಕೆರೆ ಏರಿ ಅದಕ್ಕೆ ಹಣ ಕೊಟ್ಟಿದ್ರು ಇವತ್ತು ಏನಾದರೂ ನಮ್ಮ ಸರ್ಕಾರ ಇದ್ದಾಗ ಅಭಿವೃದ್ಧಿ ಆಯಿತು ಅಂತ ಹೇಳಿದ್ರೆ ಜೈಚಂದ್ರ ಅವರು ಇದ್ದಾಗಲೂ ಅಷ್ಟೇ ಸಾಕಷ್ಟು ಚೆಕ್ ಡ್ಯಾಮ್ಗಳನ್ನು ನಾವು ಮಾಡ್ದು ಮೈನರ್ ಇರಿಗೇಷನ್ ಸಚಿವರು ಇಬ್ಬರು ಸಚಿವರು ಇದ್ದಾಗ ಆದರೆ ಮಾಧುಸ್ವಾಮಿಯವರು ಒಂದು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಮೇಲೆ ನಮಗೆ ಹೇಮಾವತಿ ನೀರನ್ನು ಈ ಹಂಚಿಕೆ ಆಗಿರೋ ಹೇಮಾವತಿ ನೀರನ್ನು ಎಲ್ಲೋ ಒಂದು ಕಡೆ ಸರಿಯಾಗಿ ನಮಗೆ ಅವೈಜ್ಞಾನಿಕ ಅಲ್ಲ ಸರಿಯಾಗಿ ಅದನ್ನು ನೀರನ್ನು ತುಂಬಿಸ್ಕೊಡ್ಲಿಲ್ಲ ಕೆರೆಗೆ ಅಂತೇಳಿ ಆ ಬೇಸರದ ಮೇಲೆ ನಾನು ರಾಜೀನಾಮೆ ಕೊಟ್ಟೆ ಜನರಿಗಿಂತ ದೊಡ್ಡವನಲ್ಲ ನಾನು ಜಿಲ್ಲಾಧ್ಯಕ್ಷ ಇರ್ಬೋದು ಶಾಸಕ ಸ್ಥಾನ ಇರ್ಬೋದು ಯಾರು ಕೊಟ್ಟಿದ್ದು ಯಾರಿಂದ ಆಗಿದ್ದು ಈ ಜನಗಳಿಂದ ಆಗಿದ್ದು ಜನರಿಗೆ ಅನ್ಯಾಯ ಆದಾಗ ನಾನು ಪ್ರತಿಭಟನೆ ಮಾಡೋದು ನನ್ನ ಅಸಮಾಧಾನವನ್ನು ತೋಡ್ಕೊಳ್ಳೋದು ನನ್ನ ಕರ್ತವ್ಯ ಅದರಿಂದ ನಾನು ಜನರಿಗೆ ಅನ್ಯಾಯ ಆಗಿದೆ ಅಂತೇಳಿ ಆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇವತ್ತು ಜನರ ಮಧ್ಯೆ ಹೋದೆ ನಾನು ಅದರಿಂದ ಸಮಸ್ಯೆಗಳು ಈಗ ಬಗೆಹರಿತಿದೆ ಆದರೆ ಪ್ರಕೃತಿಯ ಒಂದು ಕೃಪೆಯಿಂದ ಇವತ್ತು ನಮ್ಮ ದೇವರಮಾನಿ ಕೆರೆ ತುಂಬಿತು ಸಹಸ್ರ ಕೆರೆ ತುಂಬಿತು ಒನ್ನುಡಿಕೆ ಕೆರೆಗೂ ನೀರು ಹೋಗ್ತಿದೆ ಮಾಧುಸ್ವಾಮಿಯವರು ಮತ್ತು ನಮ್ಮ ಸರ್ಕಾರದಲ್ಲಿ ಕೆಲವೊಂದು ಕಾರಣದಿಂದ ಇಲ್ಲಿರುವಂಥ ಶಾಸಕರ ಒಂದು ಈ ಹೆಬ್ಬೂರುಗೂಳೂರು ಯೋಜನೆ ಅವೈಜ್ಞಾನಿಕ ಅಂತೇಳಿ ಜನಗಳಿಗೆ ದಿಕ್ಕು ತೋಚಬೇಕು ಅಂತೇಳಿ ಕೆರೆಗೆ ನೀರು ತುಂಬಿಸ್ತಿಲ್ಲ ಅವರು ಅಂದರೆ ಜನಗಳಿಗೆ ಅನ್ಯಾಯ ಆದರೂ ಪರವಾಗಿಲ್ಲ ಸುರೇಶ್ ಗೌಡನ ಮರ್ಯಾದೆ ಕಳಿಬೇಕು ಅನ್ನೋದು ಅವ್ರ ತಲೆ ಒಳಗಡೆ ಇತ್ತು ಆ ಕಾರಣದಿಂದ ಇವತ್ತು ಗೊಂದಲಗಳನ್ನು ಸೃಷ್ಟಿ ಮಾಡಿ ನಾಗೋಲಿ ಕೆರೆಗೆ ಹೇಮಾವತಿ ನೀರು ತುಂಬಿಸಿಲ್ಲ ಗೂಳೂರು ಕೆರೆಗೆ ತುಂಬಿಸಿಲ್ಲ ಆದರೆ ಭಗವಂತ ನನ್ನ ಪರ ಇದ್ದ ಚುನಾವಣೆ ಬರ್ತಿದೆ ಈ ನೀರಿನ ಇಶ್ಯೂಗಳನ್ನ ನಾನು ಸಾಲ್ವ್ ಮಾಡ್ತೀನಿ ಅಂತೇಳಿ ಭಗವಂತನ ಕೃಪೆಯಿಂದ ಇವತ್ತು ಗೂಳೂರು ಕೆರೆಗೆ ಸಾಸ್ಲಿ ಕೆರೆಗೆ ಒನ್ನುಡಿಕೆ ಕೆರೆಗೆ ನಾಗೋಲಿ ಕೆರೆಗೆ ಭಗವಂತ ಆಶೀರ್ವಾದ ಮಾಡಿದ್ದಾನೆ ನಾಗೋಲಿ ಕೆರೆಗೂ ಭಗವಂತ ಆಶೀರ್ವಾದ ಮಾಡ್ತಾನೆ ಮೇ ತಿಂಗಳಲ್ಲಿ ತುಂಬಿರೋದ್ರಿಂದ ಡಿಸೆಂಬರ್ವರೆಗೂ ಮಳೆಗಾಲ ಇರೋದ್ರಿಂದ ಈ ಸಲ ಮುಂಗಾರು ಒಳ್ಳೆ ಒಂದು ವಾತಾವರಣ ಇರೋದ್ರಿಂದ ನಾಗೋಲಿ ಕೆರೆಯೂ ತುಂಬುತ್ತೆ ಹೆಬ್ಬೂರು ಕೆರೆಯೂ ಇವತ್ತು ಪ್ರಕೃತಿಯಿಂದ ತುಂಬುತ್ತೆ ಅಂತೇಳಿ ನಮ್ಮ ನಂಬಿಕೆ ಇದೆ ಅದರಿಂದ ನಾನು ಆ ಭಗವಂತನಿಗೆ ಸ್ಮರಣೆ ಮಾಡ್ತೇನೆ
ನಿನ್ನ ಕೃಪಾ ಕಟಾಕ್ಷ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಮೇಲೆ ಸದಾ ಇರಲಿ, ತುಮಕೂರು ಜಿಲ್ಲೆ ಮೇಲೆ ಇರಲಿ, ನಾಡಿನ ಜನತೆ ಮೇಲೆ ಬಸವರಾಜ ಬೊಮ್ಮಾಯಿ ಮೇಲೆ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಕೊನೆಯದಾಗಿ ಗೌರಿಶಂಕರ್ ಮೇಲೆ ನಕಲಿ ಬಾಂಡ್ ವಿಚಾರವಾಗಿ ಈ ಕೊರೋನಾ ಲಸಿಕೆ ವಿಚಾರವಾಗಿ ಕೋರ್ಟ್ ನಲ್ಲಿ ಇದೆ. ಇದೆಲ್ಲವೂ ಕೂಡ ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ ಅಲ್ಲಿ ಆರೋಪ ಮಾಡಿದ್ರೆ ಈಗ ಸುಮ್ಮನೆ ಆಗ್ತಾ ಇದ್ದಾರೆ ಅನ್ನೋ ಒಂದು ಮಾತು ಶುರುವಾಗಿರುವಂತದ್ದು. ನೋಡಿ, ಈಗ ಅಂತಿಮ ಆದೇಶಕ್ಕೆ ಕೋರ್ಟ್ ಇದೆ, ಎವಿಡೆನ್ಸ್ ಗಳೆಲ್ಲ ಪ್ರೂವ್ ಆಗಿದೆ. ನಕಲಿ ಬಾಂಡ್ ವಿಷಯದಲ್ಲಿ ಗೌರಿಶಂಕರ್ ಅವರ ಮೇಲೆ, ಅವರ ಅಪ್ಪನ ಮೇಲೆ, ಅಂತವರ ಮೇಲೆ ಒಟ್ಟು 5 ಜನರ ಮೇಲೆ ಎಫ್ಐಆರ್ ಹಾಕಿದ್ದಾರೆ. 5 ಜನರ ಮೇಲೆ ಚಾರ್ಜ್ ಶೀಟ್ ಕೂಡ ಹಾಕಿದ್ದಾರೆ. ಸಿಒಡಿ ತನಿಖೆ ಕೂಡ ಆಗಿ ಪ್ರೂವ್ ಆಗಿದೆ. ಕೋರ್ಟ್ ಮುಂದೆ ಇದೆ. ಈಗ ನನ್ನ ಎಲೆಕ್ಷನ್ ತಕರಾರು ಅರ್ಜಿಯನ್ನು ಕೂಡ ಚುನಾವಣೆ ಸಂದರ್ಭದಲ್ಲಿ 16,500 ಬಡ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ 10,000 ರೂಪಾಯಿ ಹಣ ಬರುತ್ತೆ, ನಿಮ್ಮ ಮಕ್ಕಳಿಗೆ ಆರೋಗ್ಯ ವಿಮೆ ಮಾಡಿಸಿದ್ದೀನಿ ಅಂತ ಹೇಳಿ ಅಮಿತ್ ಶಾ ಒಡ್ಡಿ ಭ್ರಷ್ಟಾಚಾರ ಮಾಡಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿ ಚುನಾವಣೆಯಲ್ಲಿ ಅವರ ಟ್ರಸ್ಟ್ ಏನು ಸಿದ್ಧಗಂಗಾ ಒಂದು ಮಾರುತಿ ಸೇವಾ ಟ್ರಸ್ಟ್ ಅಂತ ಒಂದು ಸಂಸ್ಥೆ ನಡೆಸಿಕೊಂಡು ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಿದ್ದಾರೆ. ಆ ಟ್ರಸ್ಟ್ ಮುಖಾಂತರ ಇವರು ಬಾಂಡ್ನ ಪರ್ಚೇಸ್ ಮಾಡ್ತಾರೆ. ಬಾಂಡ್ ಪರ್ಚೇಸ್ ಮಾಡಿ ಇನ್ಶೂರೆನ್ಸ್ ಕಂಪನಿಯವರು ಆ ಐಡಿ ಕಾರ್ಡ್ನ ವಿತರಣೆ ಮಾಡಲ್ಲ. ಆ ಐಡಿ ಕಾರ್ಡ್ ವಿತರಣೆ ಮಾಡದಲ್ಲ ಇದ್ದಾಗ ಎಲೆಕ್ಷನ್ ಟೈಮ್ ಅಂತೇಳಿ ನಾವು ತಕರಾರು ಕೊಡ್ತೇವೆ, ಇದು ಚುನಾವಣೆಗೆ ದುರುಪಯೋಗ ಆಗ್ತಿದೆ ಅಂತೇಳಿ. ಆ ಸಂದರ್ಭದಲ್ಲಿ ಆ ನಕಲಿ ಏನೋ ಆ ಬಾಂಡ್ನ ಪರ್ಚೇಸ್ ಮಾಡಿದ್ದಾರೆ 16,500 ಜನಕ್ಕೆ, ಐಡಿ ಕಾರ್ಡ್ನ ವಿತರಣೆ ಮಾಡಲ್ಲ ಮಕ್ಕಳಿಗೆ. ಆ ಸಂದರ್ಭದಲ್ಲಿ ಇವರೇ ಅಪ್ಪ ಮಕ್ಕಳು ಇಬ್ಬರು ಸೇರಿ ಅದನ್ನು ನಕಲಿ ಪ್ರಿಂಟ್ ಮಾಡಿ ಆ ಪೋಷಕರಿಗೆ ಹೋಗಿ ನಕಲಿ ಬಾಂಡನ್ನು ಹಂಚಿ ಅಮಿತ್ ಶಾ ಒಡ್ಡಿ 10,000 ರೂಪಾಯಿ ಹಣ ಬರುತ್ತೆ, ನಿಮಗೆ ಆರೋಗ್ಯ ವಿಮೆ ಮಾಡಿಸಿದ್ದೀನಿ ಅಂತ ಹೇಳಿ ಅಮಿತ್ ಶಾ ಒಡ್ಡಿ ಭ್ರಷ್ಟಾಚಾರ ಮಾಡಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಂತ ತಕರಾರು ಅರ್ಜಿ ಹಾಕಿದ್ದೇವೆ. ಈಗ ವೆಕೇಷನ್ ಇದ್ದಿರೋದ್ರಿಂದ ಆರ್ಗ್ಯುಮೆಂಟ್ ಇಲ್ಲ, ಇನ್ನೊಂದು ತಿಂಗಳೊಳಗಡೆ ಇದು ಇತ್ಯರ್ಥ ಆಗುತ್ತೆ. ಭಗವಂತ ಇದ್ದಾನೆ, ನಾನು ಭಗವಂತನಿಗೆ ಬಿಟ್ಬಿಡ್ತೇನೆ, ನನಗೆ ಗೌರಿಶಂಕರ್ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಹೋರಾಟನ ನ್ಯಾಯಯುತವಾಗಿ ಮಾಡಿ ಗೆದ್ದರೆ ಅದು ಸಮಾಜದಲ್ಲಿ ಜನ ಒಪ್ತಾರೆ. ಇವರು ಅಮಿತ್ ಶಾ ಒಡ್ಡಿ ಭ್ರಷ್ಟಾಚಾರ ಮಾಡಿ ಎಲೆಕ್ಷನ್ನ ಸುರೇಶ್ ಗೌಡನ ಸೋಲಿಸಲೇಬೇಕು ಅಂತೇಳಿ 16,500 ಮಕ್ಕಳಿಗೆ ನಕಲಿ ಅಂದರೆ 16,500 ಪೋಷಕರಂತ ಹೇಳಿದರೆ ಮಕ್ಕಳಿಗೆ ಅಂದರೆ 32,000 ಮತದಾರರಿಗೆ ಇವರು ಅಮಿತ್ ಶಾ ಒಡ್ಡಿರೋದು. ಅವ್ರು ಗೆದ್ದಿರೋದೆಷ್ಟು? ಕೇವಲ 5,000 ಓಟಿಂದ. ಅಂದರೆ 16,500 ಮತದಾರರಿಗೆ ಇವರು ಮೋಸ ಮಾಡಿದ್ದಾರೆ, ಅದರಿಂದ ಜನ ಓಟ್ ಹಾಕಿದ್ದಾರೆ, ಅದರಿಂದ ಇವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂತೇಳಿ ನಮ್ಮದು ಹೋರಾಟ ಕೋರ್ಟಲ್ಲಿ, ಹೈಕೋರ್ಟಲ್ಲಿ. ಅದರಿಂದ ನಾವು ಗೆಲ್ತೇವೆ ಅನ್ನೋ ನಂಬಿಕೆ ಇದೆ, ಕೋರ್ಟ್ ಮೇಲೆ ನಂಬಿಕೆ ಇದೆ, ಅದರಿಂದ ನ್ಯಾಯ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ ನಮಗೆ. ಒಟ್ಟಾರೆ ಸುರೇಶ್ ಗೌಡರ ಅಲೆ ತುಮಕೂರು ಗ್ರಾಮಾಂತರದಲ್ಲಿ ಜೋರಾಗಿರುವಂಥದ್ದು, ಮುಂದಿನ ಚುನಾವಣೆಯಲ್ಲಿ ಅವರು ಗೆಲ್ಲುವಂಥ ನಿರೀಕ್ಷೆ ಬಹಳಷ್ಟು ಹೆಚ್ಚಿನ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಂಜನ್ ಜೊತೆ ಗಜೇಂದ್ರ ಮೋಕ್, ಟಿವಿ ತುಮಕೂರು.